ಕಾಡಿಗೆ ಕರ್ಕೊಂಡು ಹೋದ ಅಲ್ಲಿ ಹೋದ ಬಳಿಕ ಶ್ರೀರಾಮಚಂದ್ರ ಸುಮಂತ್ರನನ್ನು ತನ್ನ ಬಳಿ ಇರಗೊಡದೆ ಅಯೋಧ್ಯೆಗೆ ಮರಳಿ ಹೋಗುವಂತೆ ಆದೇಶಿಸಿದ ಸುಮಂತ್ರ ಹಾಗೆ ಇವತ್ತು ಅಯೋಧ್ಯೆಗೆ ಮರಳಿದ್ದಾನೆ ಆ ಸುಮಂತ್ರನನ್ನು ಕಂಡದ್ದೇ ದಶರಥ ಮಹಾರಾಜ ಹಿಂದೆ ನಡೆದ ವೃತ್ತಾಂತಗಳೆಲ್ಲ ನೆನಪು ಬಂದು ಮರುಕಳಿಸಿ ಆ ದುಃಖವನ್ನು ತಾಳಲಾರದೆ ಮೂರ್ಛಿತನಾಗಿ ಬಿದ್ದ ಅವನನ್ನು ಸಮಾಧಾನಪಡಿಸಲಿಕ್ಕೆ ಬಂದಿರತಕ್ಕಂಥ ಕೌಸಲ್ಯಾದೇವಿ ಆಕೆಯೂ ಮೂರ್ಛಿತಳಾದಳು ಸುಮಿತ್ರಾದೇವಿ ಮೂರ್ಛಿತಳಾದಳು ಎಲ್ಲ ಅಂತಃಪುರ ಮತ್ತೊಮ್ಮೆ ಮಾರ್ದನಿಸ್ತಾ ಇದೆ ಸ್ತ್ರೀಯರ ಅಳುವಿನಿಂದ ಬಹುಹೊತ್ತಿನ ಬಳಿಕ ದಶರಥ ಮಹಾರಾಜ ಮೂರ್ಛೆ ತಿಳಿದಿದ್ದ ಎದ್ದವನೇ ಸೂತಂ ಆಜುಹಾವ ಸುಮಂತ್ರನನ್ನು ಬಳಿ ಕರೆದ ಯಾಕೆ ರಾಮವೃತ್ತಾಂತ ಕಾರಣಾತ್ ರಾಮನ ಶ್ರೀರಾಮಚಂದ್ರನ ಸುದ್ದಿಯನ್ನು ಕೇಳಿ ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡು ಸೂತನನ್ನು ಕರೆದ ತದಾ ಸೂತೋ ಮಹಾರಾಜ ಕೃತಾಂಜಲಿರುಪಸ್ಥಿಹ ರಾಮಮೇವ ಅನುಶೋಚಂದಂ ದುಃಖ ಶೋಕ ಸಮನ್ವಿತಂ ವೃದ್ಧಂ ಪರಮಸಂತಪ್ತಂ ನವಗ್ರಹಮ ದ್ವಿಪಂ ವಿನಿಶ್ವಸಂತಂ ಧ್ಯಾಯಂತಂ ಅಸ್ವಸ್ಥಮಿವ ಕುಂಜರಂ ದಶರಥ ಮಹಾರಾಜ ಕರೆದದ್ದೇ ಸುಮಂತ್ರ ಶ್ರೀರಾಮಚಂದ್ರನ ಬಳಿಗೆ ಬಂದ ದಶರಥ ಮಹಾರಾಜನ ಬಳಿ ಬಂದ ಆ ಹೊತ್ತಿಗೆ ದಶರಥ ಮಹಾರಾಜ ಹೇಗಿದ್ದಾನೆ ಅನ್ನೋದನ್ನು ಕೆಲವು ದೃಷ್ಟಾಂತಗಳ ಮೂಲಕ ತೋರಿಸ್ತಾ ಇದ್ದಾರೆ ಶೋಕ ಸಮನ್ವಿತಂ ಅಳು ದುಃಖ ಒಳಗೆ ಮಡುಗಟ್ಟಿ ನಿಂತಿದೆ ವೃದ್ಧನಾಗಿದ್ದಾನೆ ಭಾರೀ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ ಹೇಗೆ ನವಗ್ರಹಮೈವ ದ್ವೀಪಂ ಈಗ ತಾನೇ ಒಂದು ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಂತಹ ಆನೆಯನ್ನು ಕೆಡ್ಡಕ್ಕೆ ಕೆಡವಿ ಕಟ್ಟಿ ತಂದಿದ್ದಾರೆ ಮಹಾಬಲಿಷ್ಠನಾಗಿದ್ದು ಕಾಡಿನಲ್ಲಿ ನಿನ್ನೆ ತನಕ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಂತಹ ಆನೆ ಇವತ್ತು ಹೀಗೆ ಮೋಸದಿಂದ ಸೆರೆಸಿಕ್ಕಾಗ ಅಂತಹ ಆನೆಗೆ ಆಗತಕ್ಕಂತಹ ವೇದನೆ ಏನು ಆ ರೀತಿ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ ಕುಂಜರಂ ಮತ್ತೆ ಮತ್ತೆ ಏದುಸಿರು ಬಿಡ್ತಾ ಇದ್ದಾನೆ ರೋಗಗ್ರಸ್ತವಾಗಿರ್ತಕ್ಕಂತಹ ಆನೆ ಹೇಗೆ ಬಹುದ್ಭಾರವಾಗಿ ನಿಶ್ವಾಸವನ್ನು ಹೊರಡಿಸುತ್ತೆ ಆ ರೀತಿ ದಶರಥ ಮಹಾರಾಜನಿದ್ದಾನೆ ಅಂತಹ ದಶರಥ ಮಹಾರಾಜ ಸೂತನನ್ನು ಕಂಡ ಸೂತ ಹೇಗಿದ್ದಾನೆ ರಜಸಾ ಸೂತಂ ಧ್ವಸ್ತಾಂಗಂ ಸಮುಪಸ್ಥಿತಂ ಅಶ್ರುಪೂರ್ಣ ಮುಖಂ ದೀನಂ ಉವಾಚ ಪರಮಾರ್ಥವತ್ ಸೂತ ಸುಮಂತ್ರ ಈಗ ತಾನೇ ಎರಡು ದಿವಸದ ದಾರಿಯನ್ನು ಮುಗಿಸಿಕೊಂಡು ದಶರಥರಾಜನ ಬಳಿಗೆ ಬಂದಿದ್ದಾನೆ ರಜಸಾಧ್ವಸ್ತಾಂಗಂ ಧ್ವಸ್ತಾಂಗಂ ಬಹು ವೇಗವಾಗಿ ಗಾಡಿಯನ್ನು ಹೊಡ್ಕೊಂಡು ಬಂದಿದ್ದಾನೆ ಆ ಬೀದಿಯಲ್ಲಿದ್ದಂತಹ ಧೂಳೆಲ್ಲವೂ ಎದ್ದು ಇವನ ತಲೆ ಮೇಲೆ ಕೂತಿದೆ ಮೈಪೂರ ಧೂಳಾಗಿದೆ ಹಾಗೆ ಬಂದ ರಭಸಕ್ಕೆ ಅಶ್ರುಪೂರ್ಣ ಮುಖಂ ದೀನಂ ಆ ಸುಮಂತ್ರ ಅವನೂ ಅಳ್ತಾ ಇದ್ದಾನೆ ಬಹುದುಖನಾಗಿದ್ದಾನೆ ಇಷ್ಟು ದುಃಖದಿಂದ ಕುಗ್ಗಿ ಹೋಗಿದ್ದಾನೆ ಅಂತಹ ಆ ಸುಮಂತ್ರನನ್ನು ದಶರಥ ಮಹಾರಾಜ ಕೇಳ್ತಾ ಇದ್ದಾನೆ ಕೊನು ವತ್ಸತಿ ಧರ್ಮಾತ್ಮ ವೃಕ್ಷಮೂಲ ಮುಪಾಶ್ರಿತ ಸೋತ್ಯಂತು ಸುಖಿತ ಸೂತ ಕಿಮಶಿಷ್ಯತಿ ರಾಘವ ಕೊನು ವತ್ಸತಿ ಧರ್ಮಾತ್ಮ ಶ್ರೀರಾಮಚಂದ್ರ ಇವತ್ತು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ ಯಾವುದೋ ಮರದ ಬುಡದಲ್ಲಿ ಹೇಗೆ ವಾಸ ಮಾಡ್ತಾ ಇದ್ದಾನೆ ಅತ್ಯಂತ ಸುಖಿತ ಅರಮನೆಯಲ್ಲಿ ಸುಖವಾಗಿ ಬೆಳೆದವನು ಆ ಕಾಡಿನ ನಡುವೆ ಏನು ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಏನು ಉಣ್ತಾ ಇದ್ದಾನೆ ಕಿಮಶಿಷ್ಯತಿ ರಾಘವ ಏನನ್ನು ಉಣ್ತಾ ಇದ್ದಾನೆ ದುಃಖಸ್ಯ ಅನುಚಿತೋ ದುಃಖಂ ಸುಮಂತ್ರ ಶಯನೋಚಿತ ಭೂಮಿಪಾಲಾತ್ಮಜೋ ಭೂಮೌ ಶೇತೆ ಕಥಂ ಅನಾಥವತ್ ಹಂಸತೋಲಿಕಾ ತಲ್ಪದ ಮೇಲೆ ನಿತ್ಯ ಮಲಗ್ತಾ ಇದ್ದಂತಹ ಶ್ರೀರಾಮಚಂದ್ರ ಚಕ್ರವರ್ತಿಯ ಮಗನಾಗಿದ್ದುಕೊಂಡು ಕೂಡ ಇವತ್ತು ಅನಾಥನಂತೆ ಯಾವುದೋ ಮರದ ಬಿಡದಲ್ಲಿ ಹ್ಯಾಗವನು ದಿನ ಕಳೀತಾ ಇದ್ದಾನೆ ಯಾವ ಶ್ರೀರಾಮಚಂದ್ರ ಮುಂದುವರಿತಾ ಇದ್ದಂತಂದರೆ ಯಮ್ಯಾಂತ ಮನುಯಾಂತಿ ಸ್ನ ಪದಾತಿರಥ ಸವತ್ಸ್ಯತಿ ಸವತ್ಸತಿ ಕಥಂ ರಾಮೋ ವಿಜನಂ ವನಮಾಶ್ರಿತ ಶ್ರೀರಾಮಚಂದ್ರ ಬೀದಿಗಿಳಿದು ಮುಂದೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನ ಹಿಂಬದಿಯಲ್ಲಿ ಗೌರವದ ಸಂಕೇತವಾಗಿರತಕ್ಕಂತಹ ಆನೆ ಕುದುರೆಗಳು ರಥಗಳು ಪದಾತಿಗಳು ಎಲ್ಲ ಸಾಲು ಸಾಲಾಗಿ ಮುಂದುವರಿಯಬೇಕು ಅಂತಹ ಶ್ರೀರಾಮಚಂದ್ರ ಏಕಾಂಗಿಯಾಗಿ ಇವತ್ತು ವನದಲ್ಲಿ ಹೇಗೆ ಇದ್ದಾನೆ ವ್ಯಾಲೈಹಿ ಮೃಗೈಹಿ ಆಚರಿತಂ ಕೃಷ್ಣ ಸರ್ಪ ನಿಷೇವಿತಂ ಕಥಂ ಕುಮಾರವು ವೈದೇಖ್ಯ ಸಾರ್ಧಂ ಉಪಾಶ್ರಿತವು ಕಾಡು ಅಂತ ಹೇಳಿದರೆ ಅದು ಎಷ್ಟು ದುಃಖದಾಯಕವಾಗಿರುವಂತಹದ್ದು ವಿಷಪೂರಿತವಾಗಿರತಕ್ಕಂತಹ ಕೃಷ್ಣ ಸರ್ಪಗಳು ಅದರಿಂದ ಕೂಡಿರತಕ್ಕಂತಹದ್ದು ಭಯಾನಕವಾಗಿರತಕ್ಕಂತಹ ಕ್ರೂರ ಮೃಗಗಳಿಂದ ಕೂಡಿರುವಂತಹದ್ದು ಆ ರ ಇಬ್ಬರು ಮಕ್ಕಳು ವೈದೇಹಿಯನ್ನು ಜಾನಕಿಯನ್ನು ಸೀತಾದೇವಿಯನ್ನು ಕೂಡಿಕೊಂಡು ಅವರು ಹೇಗೆ ವಾಸಿಸ್ತಾ ಇದ್ದಾರೆ ಸುಕುಮಾರ್ಯ ತಪಸ್ವಿನ್ಯ ಸುಮಂತ್ರ ಸಹ ಸೀತಯ ರಾಜಪುತ್ರ ಕಥಂಪಾದೈಿ ಅವರುಖ್ಯ ರಥಾದ್ಗತವು ಅಪರುಕ್ಷ್ಯ ರಥಾದ್ಗತವು ಒಂದೊಂದನ್ನು ಕೂಡ ಸನ್ನಿವೇಶಗಳನ್ನು ತಾನೇ ಕಲ್ಪಿಸಿಕೊಂಡು ಅದರ ಕುರಿತಾಗಿ ಸೂಕ್ಷ್ಮ ವಿಚಾರವನ್ನು ಕೇಳ್ತಾ ಇದ್ದಾನೆ ರಥವನ್ನೇರಿ ಇಲ್ಲಿಂದ ಹೊರಟವರು ರಥದಿಂದ ಕೆಳಗಿಳಿದು ಕಾಡೊಳಗೆ ಅವರು ಹೇಗೆ ಪ್ರವೇಶ ಮಾಡಿದರು ಸಿದ್ಧಾರ್ಥ ಖಲೋ ಸೂತತ್ವಂ ಏನದೃಷ್ಟವು ಮಮಾತ್ಮಜವು ವನಾಂತಂ ಪ್ರವೇಶವು ತವು ಅಶ್ವಿನಾಭಿವ ಮಂದರಂ ಆ ನನ್ನ ಮಕ್ಕಳಿಬ್ಬರೂ ಕೂಡ ವನವನ್ನು ಪ್ರವೇಶ ಮಾಡುವಂತಹ ಹೊತ್ತಿಗೂ ಕೂಡ ಜೊತೆಯಲ್ಲಿದ್ದವನು ನೀನು ನೀನೇ ಧನ್ಯ ಆ ಹೊತ್ತಿಗೆ ಕಿಮುವಾಚ ವಚೋ ರಾಮ ಕಿಮುವಾಚ ಲಕ್ಷ್ಮಣಃ ಸುಮಂತ್ರ ವನಮಾಸಾಧ್ಯ ಕಿಮುವಾಚ ಮೈಥಿಲಿ ನಿನ್ನನ್ನು ಬೀಳ್ಕೊಡುವ ಹೊತ್ತಿಗೆ ಶ್ರೀರಾಮಚಂದ್ರ ನನಗೇನು ಸಂದೇಶವನ್ನು ಇಡಿದ ಲಕ್ಷ್ಮಣ ನನಗೇನು ಸಂದೇಶವನ್ನಿಟ್ಟ ಸೀತಾದೇವಿ ಏನು ಹೇಳಿದ್ಲು ಎಲ್ಲವನ್ನೂ ತಿಳಿಸು ಆಸಿತಂ ಶಯಿತಂ ಭುಕ್ತಂ ಸೂತರಾಮಸ್ಯ ಕೀರ್ತಯ ಜೀವ್ಯಾಮಿ ಅಯಮೇತೇನ ಯಾತೀವ ಸಾಧುಷು ಸುಮಂತ್ರ ನಾನು ಕೇಳಿದ ವಿಚಾರವನ್ನು ಅಷ್ಟೇ ಅಲ್ಲ ಕೇಳದೇ ಇರತಕ್ಕಂತಹ ಇನ್ನೂ ಅನೇಕ ವಿಚಾರಗಳು ಎಲ್ಲಿ ಕೂತರು ಎಲ್ಲಿ ಮಲಗಿದರು ಏನು ಉಂಡರು ಅವೆಲ್ಲವನ್ನು ಕೂಡ ನನಗೆ ತಿಳಿಸು ಆ ಶ್ರೀರಾಮಚಂದ್ರನ ಕಥೆಯನ್ನಾದರೂ ಕೊನೆಯ ಪಕ್ಷ ನಾನು ಕೇಳಿದೆ ಅಂತಂದರೆ ನನ್ನ ಬದುಕು ಉಳಿದೀತು ಇತಿ ಸೂತೋ ನರೇಂದ್ರೇಣ ಚೋಜಿ ಸಜ್ಜಮನಯ ಉಚ ವಾಚ ರಾಜಪರಿಬದ್ಧ ಅಳ್ತ ಅಳ್ತಾ ದಶರಥ ಮಹಾರಾಜ ಸೂತನನ್ನು ಪ್ರಶ್ನಿಸಬೇಕು ಸುಮಂತ್ರ ಅವೆಲ್ಲವನ್ನೂ ಕೂಡ ಮತ್ತೆ ಮತ್ತೆ ನೆನೆದು ಅವನು ಅಳ್ತಾ ಅಳ್ತ ಉತ್ತರಿಸಬೇಕು ಹೇಳ್ತಾ ಇದ್ದಾನೆ ಅಬ್ರವೀನ್ಮೇ ಧರ್ಮಮೇವ ಅನುಪಾಲಯನ್ ಅಂಜಲಿಂ ರಾಘವೃತ್ತ್ ಶಿರಸಾಭಿ ಪ್ರಣಮ್ಯ ಚೀರಾಮಚಂದ್ರ ಸಂದೇಶವನ್ನಿತ್ತ ಹಾಗೆ ನನಗೆ ಸಂದೇಶವನ್ನು ದಶರಥ ಮಹಾರಾಜನಿಗೆ ಮುಟ್ಟಿಸು ನನ್ನ ತಂದೆಗೆ ಮುಟ್ಟಿಸು ಅಂತ ಹೇಳುವ ಮೊದಲು ಆ ಸಂದೇಶಕ್ಕೆ ಮೊದಲು ನಮಸ್ಕರಿಸಿದ್ದಾನೆ ಶಿರಸಾಭಿ ಚಾ ನಿನಗೊಂದು ಶಿರಸಾ ನಮನವನ್ನು ತಲುಪಿಸಿದ್ದಾನೆ ಅಂಜಲಿಯನ್ನು ಬೊಗಸೆಯನ್ನು ಮುಗಿದುಕೊಂಡು ಪ್ರಾರ್ಥಿಸ್ತಾ ಇದ್ದಾನೆ ಸೂತ ತಸ್ಯ ತಾತಸ್ಯ ವಿದಿತಾತ್ಮನಃ ಶಿರಸಾ ವಂದನೀಯ ವಂದ್ಯೂಪಾ ಮಹಾತ್ಮನಃ ಹಿರಿಯರಾದಂತಹ ವೃದ್ಧರಾಗಿರತಕ್ಕಂತಹ ಚಕ್ರವರ್ತಿಗಳಾಗಿರತಕ್ಕಂತಹ ಮಹಾರಾಜರ ಮುಂದೆ ಪ್ರಣಾಮ ಮಾಡಿ ನಿವೇದಿಸ್ಕೋ ಸರ್ವಂತಪುರ ವಾಚ್ಯಂ ಸೂತಮದ್ವಚನಾ ಆರೋಗ್ಯಂ ಅವಿಶೇಷೇಣ ಯಥಾರ್ಹಂ ಅಭಿವಾದನಂ ದಶರಥ ಮಹಾರಾಜರೊಬ್ಬರಿಗೆ ಅಲ್ಲ ಅಂತಃಪುರದ ಸ್ತ್ರೀಯರು ದಶರಥ ಮಹಾರಾಜನ ಅಷ್ಟೂ ಮಡದಿಯರು ಅವರೆಲ್ಲರಿಗೂ ಕೂಡ ನಮಸ್ಕರಿಸಿ ಅವರೆಲ್ಲರ ಕ್ಷೇಮ ಕುಶಲವನ್ನು ಶ್ರೀರಾಮಚಂದ್ರ ಕೇಳಿದ್ದಾನೆ ಪ್ರಶ್ನಿಸಿದ್ದಾನೆ ಎಂಬುದಾಗಿ ತಿಳಿಸು ಜೊತೆಗೆ ಮಾತಾಚಮೇ ಮಮ ಕೌಸಲ್ಯ ಕುಶಲಂಚ ಅಭಿವಾದನಂ ವಕ್ತವ್ಯಾ ಬ್ರೂಯಾಶ್ಚನಾಮಿ ದಂ ವಚಃ ವಿಶೇಷವಾಗಿ ಕೌಸಲ್ಯಾದೇವಿಯ ಜ ಬಳಿಯಲ್ಲಿ ಕುಶಲ ಪ್ರಶ್ನೆಯನ್ನು ಮಾಡು ಅಷ್ಟಲ್ಲದೆ ಇನ್ನು ಕೆಲವು ಸಂದೇಶಗಳ ಮಾತುಗಳನ್ನು ಆಕೆ ಬಳಿಯಲ್ಲಿ ನಿವೇದಿಸಿಕೋ ಧರ್ಮನಿತ್ಯ ಯಥಾಕಾಲಂ ಅಗ್ನಾಗಾರ ಪರಾಭವ ದೇವಿ ದೇವಸ್ಥಾ ದೇವವತ್ ಪರಿಪಾಲಯ ಅಮ್ಮ ದೇವಾರಾಧನೆಯಲ್ಲಿ ಭಗವದಾರಾಧನೆಯಲ್ಲಿ ವಿಶೇಷವಾಗಿ ಹೊತ್ತು ಕಳೆಯುತ್ತಾ ನಿನ್ನ ದುಃಖವನ್ನು ಶಮನ ಮಾಡಿಕೋ ಭಗವಂತ ನಿನಗೆ ಇನ್ನೊಂದು ಪ್ರತೀಕ ಮಹಾರಾಜರಿದ್ದಾರೆ ಅವರ ಪಾದಸೇವನೆಯನ್ನು ಸದಾ ಕಾಲ ಮಾರ್ತಾ ಅಭಿಮಾನಂಚ ಮಾನಂಚ ತ್ಯಕ್ವಾ ವರ್ತಸ್ವ ಅನುರಾಜಾನ ಮಾರ್ಯಾಂಚ ಕೈಕೈಮಂಬಕಾರಯ ಅಷ್ಟೇ ಅಲ್ಲ ಕೈಕಯೀ ದೇವಿ ದಶರಥ ಮಹಾರಾಜನಿಗೆ ಅನುಕೂಲಳಾಗುವಂತೆ ನೀನು ಆಕೇನು ನೋಡಿಕೋ ಕುಮಾರೇ ಭರತೇ ವೃತ್ತಿ ವರ್ತಿತವ್ಯಾಚ ರಾಜತ್ ಅಪ್ಯಜ್ಯೇಷ್ಠಾಹಿ ಹಿ ರಾಜಧರ್ಮ ಮನುಸ್ಮರ ಭರತ ರಾಜನಾಗಲಿಕ್ಕಿದ್ದಾನೆ ಇನ್ನು ಎಳೆಯ ವಯಸ್ಸು ನಾನು ಕಂಡಿರತಕ್ಕಂಥ ಮಗು ಎಂಬುದಾಗಿ ಆ ಭರತನನ್ನು ಹಾಕಿ ಕಾಣಬೇಡ ಪುತ್ರನೇ ಆಗಿದ್ದರೂ ಕೂಡ ಎಳೆಯವನೇ ಆಗಿದ್ದರೂ ಕೂಡ ನಾಳೆಯಿಂದ ಅವನು ಅಯೋಧ್ಯಾಧಿಪತಿ ಅವನನ್ನು ರಾಜನಂತೆ ಕಾಣಬೇಕು ಅಧಿಕಾರವನ್ನು ಹಿಡಿದವರು ತಾವು ಎಲ್ಲರಿಂದಲೂ ಕೂಡ ಅಂತಹ ಮರ್ಯಾದೆಯನ್ನು ಬಯಸ್ತಾರೆ ಹಾಗಾಗಿ ಭರತನೊಂದಿಗೆ ಅಂತಹ ರೀತಿಯಲ್ಲಿ ನಡಕೋ ಭರತಕುಶಲಂ ವಾಚ್ಯೋ ವಾಚ್ಯೋ ಮದ್ವತನೇನ ಚ ಸರ್ವಾಸ್ವೈವ ವೃತ್ತಿಂ ವೃತ್ತಿಂವರ್ತಸ್ವ ಮಾದೃಶು ಭರತನಲ್ಲಿ ಕೇಳಿಕೋ ಎಲ್ಲ ತಾಯಂದ್ರಲ್ಲೂ ಕೂಡ ಕೈಕೈ ದೇವಿಯನ್ನು ನೀನು ಹ್ಯಾಕ್ ಕಾಣ್ತಾ ಇದೆಯೋ ಎಲ್ಲ ತಾಯಂದಿರಲ್ಲೂ ಕೂಡ ಆ ಕೈಕೇಯಿಯಂತೆ ನೀನು ಕಾಣಬೇಕು ಹಾಗೇಂತ ಹೇಳಿಕೊಂಡು ಭರತನಿಗೆ ನನ್ನ ಸಂದೇಶವನ್ನು ಕಳುಹಿಸು ನೀಡು ವಕ್ತವ್ಯಶ್ಚ ಮಹಾಬಾಹು ಇಕ್ವಾಕುಕುಲನಂದನಃ ಪಿತರಂ ಯೌರಾಜ್ಯಸ್ಥೋ ರಾಜ್ಯಸ್ಥಂ ಅನುಪಾಲಯ ಅತಿಕ್ರಾಂತವಯ ರಾಜ ಮಾಸ್ಮೈನಂ ವ್ಯಪರವೃದ್ಧ ಕುಮಾರ ರಾಜ್ಯೇ ಜೀವಸ್ವ ತಸೀವ ಆಜ್ಞಾ ಪ್ರವರ್ತನಾ ಭರತ ದಶರಥ ಮಹಾರಾಜರು ನಮಗೆಲ್ಲರಿಗೂ ಕೂಡ ತಂದೆಯಷ್ಟೇ ಅಲ್ಲ ಚಕ್ರವರ್ತಿಗಳು ಅವರ ಆಜ್ಞೆಗೆ ಅನುಗುಣವಾಗಿ ಅವರ ಅಭಿಪ್ರಾಯಕ್ಕನುಗುಣವಾಗಿ ರಾಜ್ಯ ಪರಿಪಾಲನೆಯೂ ಮಾಡ್ತಾ ಬಾ ಅಬ್ರವೀಚಾಭಿಮಾಂಭೂಯೋ ಭೃಷಮ ಭೃಷಮಶ್ರೂಣಿ ವರ್ತಯನ್ ಮಾತೇ ಬ ಮತ ದ್ರಷ್ಟವ್ಯಾ ಪುತ್ರಗರ್ಧಿನಿ ಶ್ರೀರಾಮಚಂದ್ರ ಜೊತೆಗೆ ಭರತನಿಗೆ ತಿಳಿಸೋ ಸಂದೇಶವನ್ನು ಇನ್ನೂ ಒಂದು ಮಾತನ್ನು ಸೇರಿಸಿದ್ದಾನೆ ಭರತ ನಿನ್ನ ತಾಯಿಯಂತೆ ನನ್ನ ತಾಯಿಯನ್ನೂ ನೋಡಿಕೋ ಹೀಗೆ ಹೇಳ್ತಾ ಕಣ್ಣೀರನ್ನು ಸುರಿಸಿದ ಇತ್ಯಂ ಮಾಂ ಮಹಾಬಾಹು ಬ್ರವನ್ನೇ ಮಹಾಯಶಾ ರಾಮೋ ರಾಜೀವಪತ್ರಾಕ್ಷೋ ವರ್ತಯತ್ ಲಕ್ಷ್ಮಣಸ್ತು ಸುಸಂಕ್ರದ್ಧೋ ನಿಶ್ವಸನ್ವಾಕ್ಯಮ್ರವೀತ್ ಕೇನಾಯಮಪರಾಧೇನ ರಾಜಪುತ್ರೋ ವಿವಾಸಿತಃ ಶ್ರೀರಾಮಚಂದ್ರ ಹೀಗೆ ಅಳ್ತ ಕೆಲವು ಮಾತುಗಳನ್ನ ಅಂದದ್ದಾದರೆ ಲಕ್ಷ್ಮಣ ಮಾತ್ರ ಅವನು ಅತ್ತಿಲ್ಲ ಕ್ರೋಧದಿಂದ ಕೆಲವು ಮಾತುಗಳು ನಂದಿದ್ದಾನೆ ಯಾವ ಅಪರಾಧದ ಮೇರೆಗೆ ಶ್ರೀರಾಮಚಂದ್ರನನ್ನು ದಶರಥ ಮಹಾರಾಜರು ಕಾಡಿಗಟ್ಟಿದ್ರು ಅಂತಹ ರಾಜನ ಕುರಿತಾಗಿ ಕೃತ ವಯಂ ವಯಮೇನಾಭಿಪೀಡಿತ ದಶರಥ ಮಹಾರಾಜರು ಅಕಾರ್ಯವನ್ನು ಮಾಡಿದರು ಯದಿ ಪ್ರವ್ರಾಜಿತೋ ರಾಮ ಲೋಭಕಾರಣಕಾರಿತಂ ವರದಾನ ನಿಮಿತ್ವ ಸರ್ವಥಾ ದುಷ್ಕೃತ ಕೃತ ಅದು ವರವನ್ನು ಕೊಟ್ಟ ಕಾರಣಕ್ಕೋಸ್ಕರವೇ ಇದ್ದಿರಬಹುದು ಇನ್ಯಾವುದೇ ಕಾರಣಕ್ಕೋಸ್ಕರವೇ ಇದ್ದಿರಬಹುದು ದಶರಥ ಮಹಾರಾಜರು ಮಾಡಿದಂತಹ ಈ ಕಾರ್ಯ ಇದು ಅಕೃತ್ಯ ಇದು ಇದಂ ತಾವತ್ ಯಥಾಕಮಂ ಈಶ್ವರಸ್ಯ ಕೃತೇ ಕೃತ ರಾಮಸ್ತಿದು ಪರಿತ್ಯಾಗವೇ ನಹೇತು ಉಪಲಕ್ಷಯೇ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿದ್ದಕ್ಕೆ ಯಾವುದೇ ಒಂದು ದೃಢವಾದ ಕಾರಣವು ಬಲವಾದ ಕಾರಣವನ್ನು ಕೂಡ ನಾನು ಕಾಣ್ತಾ ಇಲ್ಲ ಈ ರೀತಿಯಲ್ಲಿ ರಾಮಚಂದ್ರನ ಕುರಿತಾಗಿ ಅಸಮೀಕ್ಷೆ ಸಮಾರಬ್ಧಂ ವಿರುದ್ಧಂ ಬುದ್ಧಿ ಲಾಘವಾತ್ ಜನೈಷ್ಯ ಸಂಕ್ರೋಶಂ ರಾಘವಸ್ಯ ವಿವಾಸನಂ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟುದರ ವಿಚಾರದಲ್ಲಿ ದಶರಥ ಮಹಾರಾಜನ ಮೇಲೆ ನನಗವಶ್ಯವಾಗಿ ಕೋಪ ಇದೆ ಅಷ್ಟೇ ಅಲ್ಲ ಅಹಂ ತಾವತ ಮಹಾರಾಜೇ ಪಿತೃತ್ವಂ ನೋಪಲಕ್ಷಯೇ ಭ್ರಾತ ಭರ್ತಾಚ ಬಂಧುಶ್ಚ ಪಿತಾಚ ಮಮ ರಾಘವ ಈ ರೀತಿಯಾಗಿ ಶ್ರೀರಾಮಚಂದ್ರನಿಗೆ ದ್ರೋಹ ಬಗೆದ್ದಿರತಕ್ಕಂತಹ ದಶರಥ ಮಹಾರಾಜನನ್ನು ನಾನು ತಂದೆ ಎಂಬುದಾಗಿಯೇ ಪರಿಗಣಿಸೋದಿಲ್ಲ ಅವನ ಪಿತೃತ್ವವನ್ನೇ ನಾನು ಕಾಣ್ತಾ ಇಲ್ಲ ಯಾಕೆ ಸರ್ವಲೋಕ ಪ್ರಿಯಂ ತ್ಯಕ್ತ ಸರ್ವಲೋಕಹಿತೇರ ಸರ್ವಲೋಕೋನು ಕಥಂ ಚಾನೇನ ಕರ್ಮಣ ಇಂತಹ ಲೋ ಲೋಕಕ್ಕೂ ಅನುಕೂಲನಾಗಿದ್ದಂತಹ ಶ್ರೀರಾಮಚಂದ್ರನ ಕುರಿತಾಗಿ ಯಾರು ತಾನೇ ದ್ರೋಹ ಬಗೆದಾರು ಯಾರು ಮಾಡದಂತಹ ಅನ್ಯಾಯವನ್ನು ನಮ್ಮಪ್ಪ ಮಾಡಿದ್ದಾರೆ ಸರ್ವಲೋಕವಿರೋಧೇನ ಕಥಂ ರಾಜಾ ಜನ ಎಲ್ಲ ದಶರಥ ಮಹಾರಾಜ ಈ ಕೃತ್ಯವನ್ನು ವಿರೋಧಿಸ್ತಾ ಇದ್ದಾರೆ ಹಾಗಿರುವಾಗ ಎಲ್ಲರ ವಿರೋಧವನ್ನು ಪರಿಗಣಿಸಿ ಕೂಡ ಶ್ರೀ ಆ ದಶರಥ ಮಹಾರಾಜರು ಹಾಗಿನ್ನು ದಿನ ಕಳೀತಾರೆ ಜಾನಕೀತು ಮಹಾರಾಜ ನಿಶ್ವಸಂತಿ ತಪಸ್ವಿನಿ ಭೂತೋಪಹ ವಿಷ್ಠಿತಾ ವಿಸ್ಮಿತಾ ಸ್ಥಿತಾ ವಿಸ್ಮಿತಾಸ್ಥಿತ ಶ್ರೀರಾಮಚಂದ್ರ ಇಂತಹ ಮಾತುಗಳು ನಂದ ಲಕ್ಷ್ಮಣ ದಶರಥ ಮಹಾರಾಜಲ್ಲಿ ನಾನು ಪಿತೃತ್ವವನ್ನೇ ಕಾಣ್ತಾ ಇಲ್ಲ ಎಂಬುದಾಗಿ ಅಲ್ಲಗಳೆದ ಆದರೆ ಸೀತಾದೇವಿ ಏನೊಂದೂ ಮಾತನ್ನು ಆಡದೆ ಒಮ್ಮೆ ಪತಿಯ ಮುಖವನ್ನು ನೋಡಬೇಕು ಒಮ್ಮೆ ನನ್ನನ್ನು ನೋಡಬೇಕು ಒಮ್ಮೆ ಪತಿಯ ಮುಖವನ್ನು ನೋಡಬೇಕು ಇನ್ನೊಮ್ಮೆ ನನ್ನನ್ನು ನೋಡಬೇಕು ಹಾಗೆ ನೋಡ್ತಾ ದುಃಖದಿಂದ ಅಳ್ತಾ ನಿಂತಿದ್ದಳು ಹೀಗೆ ಅಂತ ಹೇಳಿಕೊಂಡು ಸುಮಂತ್ರ ಶ್ರೀರಾಮಚಂದ್ರನನ್ನು ಕಾಡಿಗೆ ಬಿಟ್ಟು ಬಂದವನು ದಶರಥ ಮಹಾರಾಜರು ಆ ಶ್ರೀರಾಮಚಂದ್ರನ ಸಂದೇಶವನ್ನು ಕೇಳಲಿಕ್ಕೆ ಮುಂದಾದಾಗ ಶ್ರೀರಾಮಚಂದ್ರ ಏನು ಹೇಳಿದ ಲಕ್ಷ್ಮಣ ಏನು ಹೇಳಿದ ಸೀತಾದೇವಿ ಏನು ಹೇಳಿದರು ಎಂಬುದಾಗಿ ಮೂವರ ವಿಚಾರವನ್ನು ಕೂಡ ದಶರಥ ಮಹಾರಾಜನ ಮುಂದೆ ನಿವೇದಿಸಿಕೊಳ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಪ್ರಶ್ನಾರ್ಪಣಾ